ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗದಗ್ ಮಗಳು ವ್ಲಾಗ್. ಸೊ ಇಲ್ಲಿ ಕಾಣಕತ್ತೈತಲ್ರಿ, ಇದು ಯಾವ ಬಸ್ಸು ಏನು ಅಂತ ಇವತ್ತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಕಾಣ್ತಾ ಇರೋ ಬಸ್ಸು ಯಾವುದಂತಂದ್ರೆ ಸ್ಕೂಲ್ ಬಸ್ ರೀ. ಇಲ್ಲಿ ಪಬ್ಲಿಕ್ ಸ್ಕೂಲ್ ಬಸ್ ಇರ್ತಾವಲ್ಲ, ಅವಕ್ಕೆ ಇದೇ ಥರ ಸ್ಕೂಲ್ ಬಸ್ಸಸ್ ಇರ್ತಾವ. ಸೊ ಮಾರ್ನಿಂಗ್ 6:30 ಆಗೈತಿ, 7:00 ಅಂತಂದ್ರೆ ನಮ್ಮ ಮಕ್ಕಳದ್ದು ಸ್ಕೂಲ್ ಸ್ಟಾರ್ಟ್ ಆಗ್ತೈತ್ರಿ. ಸೊ ನಮ್ಮ ಮಕ್ಕಳು ನಿಮ್ಗೆ ಗೊತ್ತೈತಿ ಯಾವ ಸ್ಕೂಲ್ಗೆ ಹೋಗ್ತಾರಂದ್ರೆ ಪಬ್ಲಿಕ್ ಸ್ಕೂಲಿಗೆ ಹೋಗ್ತಾರೆ. ಪಬ್ಲಿಕ್ ಸ್ಕೂಲ್ ಆಯಿತು, ಈ ಥರ ಬಸ್ ಆಯಿತು, ಅವು ಫೀಸ್ ಇರೋಂಗಿಲ್ಲ, ಕಂಪ್ಲೀಟ್ಲಿ ಫ್ರೀ ಇರ್ತಾವೆ. ಈ ಬಸ್ ಬರೋಕ್ಕಿನ ಮುಂಚೆ ನಮಗೆ ಪೇರೆಂಟ್ಸ್ಗೆ ನೋಟಿಫಿಕೇಶನ್ಸ್ ಬರ್ತೈತಿ, ಅದು ಏನಂದ್ರೆ ಬಸ್ ಅರೈವಲ್ ಟೈಮು. ಸೊ ಅದಕ್ಕಿಂತ ಮುಂಚೆ 10-15 minutes ತಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಟಾಪಿಂಗ್ ನಿಂತಿರಬೇಕು. ಅವಾಗ ಈ ಬಸ್ ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡ್ತೈತಿ. ಆಮೇಲೆ ಅವ್ರ ಸ್ಕೂಲ್ ಟೀಚರ್ಸು ತಮ್ಮ ತಮ್ಮ ಕ್ಲಾಸ್ ಮಕ್ಕಳನ್ನ ಕರ್ಕೊಂಡು ಹೋಗಾಕ ತಮ್ಮ ಕ್ಲಾಸ್ಗೆ ಬಂದು ನಿಂತಿರ್ತಾರೆ. ಅವರು ಕರ್ಕೊಂಡು ಚಿಕ್ಕ ಮಕ್ಕಳಾದ್ರೆ ಕರ್ಕೊಂಡು ಸೇಫಾಗಿ ಕ್ಲಾಸ್ ರೂಮ್ನಾಗ ಕೂಡಿಸ್ತಾರೆ. ಆ ಥರ ಇಲ್ಲಿ ಯುಎಸ್ ರೂಲ್ ಐತಿ. ಆಮೇಲೆ ಇನ್ನೊಂದು ಏನು ಗೊತ್ತೇನ್ರಿ, ಇಲ್ಲಿ ಬಸ್ಸು ಎಷ್ಟು ಸೇಫ್ ಇರ್ತಾವ ಅಂತಂದ್ರೆ ಇವು ಬಸ್ಸು ಮಕ್ಕಳನ್ನ ಪಿಕಪ್ ಮಾಡೋ ಮುಂದೆ, ಮಕ್ಕಳನ್ನ ಡ್ರಾಪ್ ಮಾಡೋ ಮುಂದೆ ಏನಾದರೂ ಸ್ಟಾಪ್ ಮಾಡಿದ್ರೆ ಯಾವುದೇ ವೆಹಿಕಲ್ಸ್ ಇದ್ರೂ ಅವು ಸ್ಟಾಪ್ ಮಾಡಬೇಕು, ಮೂವ್ ಆಗಂಗಿಲ್ಲ. ಯಾಕಂದ್ರೆ ಮಕ್ಕಳ ಸೇಫ್ಟಿ ಸಲುವಾಗಿ ಆ ಥರ ಯು ಎಸ್ ಒಳಗೆ ರೂಲ್ಸ್ ಐತಿ. ಅದು ಬಸ್ಸು ಸ್ಕೂಲ್ ಬಸ್ ಮೂವ್ ಆದಮೇಲೇ ಇಲ್ಲಿ ಯಾವುದೇ ವೆಹಿಕಲ್ಸ್ ಇದ್ದರೂ ಮೂವ್ ಆಗಬೇಕು, ಈ ಥರ ಇರ್ತಾವೆ. ಆಮೇಲೆ ಇದಕ್ಕೊಂದು ಆ್ಯಪ್ ಇರ್ತೈತ್ರಿ ಇಲ್ಲಿ ಬಸ್ಸಿಗೆ. ಬಸ್ಸು ಯಾವ ಆ್ಯಪ್ ಅಂತಂದ್ರೆ ಅದು ಹಿಯರ್ ಕಮ್ಸ್ ದ ಬಸ್. ಆ ಆ್ಯಪ್ ನಾವು ಡೌನ್ಲೋಡ್ ಮಾಡಿಕೊಂಡು ಈ ಬಸ್ಸು ಯಾವ ಕಡೆ ಐತಿ, ಯಾವ ಸೈಡೆ, ಯಾವ ಏರಿಯಾನಾಗ ಐತಿ, ಏನು, ಆಮೇಲೆ ಎಷ್ಟು ಕರೈವಲ್ ಆಗ್ತೈತಿ, ಡ್ರಾಪಿಂಗ್ ಪಾಯಿಂಟು ಎಲ್ಲನೂ ನಮಗೆ ಆ ಆ್ಯಪ್ನಾಗ ತೋರಿಸ್ತೈತದು. ನಾವು ಈಸಿಲಿ ನಾವು ಅದು ಬಸ್ ಎಲ್ಲೈತಿ ಏನು ಅಂತ ಟ್ರೇಸ್ ಮಾಡ್ಬೋದು, ಆ ಥರ ಆ್ಯಪ್ ಇರ್ತೈತಿ. ಸೊ ಇಲ್ಲಿ ಈ ಥರ ಇರ್ತಾವೆ ನೋಡ್ರಿ, ಸ್ಕೂಲ್ ಬಸ್ಸಸ್ ಆಗಲಿ, ಪಬ್ಲಿಕ್ ಸ್ಕೂಲ್ ಆಗಲಿ. ಆಮೇಲೆ ಈಗ ಮಾರ್ನಿಂಗ್ 6:30 ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದೆ, ಆಮೇಲೆ ಬೆಟ್ಕೇರಿ ಚಟ್ನಿ ಮಾಡಿದ್ದೆ. ಸೊ ಬೆಟ್ಕೇರಿ ಚಟ್ನಿ ಅಂದ್ರೆ ನಮ್ಮ ಊರ ಕಡೆ ಅಂದ್ರೆ ಗದಗು ಬೆಟ್ಕೇರಿ ಕಡೆ ಭಾಳ ಫೇಮಸ್ ರೀ ಅದು. ಬೆಟ್ಕೇರಿ ಚಟ್ನಿ ಪೂರಿ ಜೊತೆ, ದೋಸೆ, ಆಮೇಲೆ ಪಡ್ ಜೊತೆ ಅಂತೂ ಕಾಂಬಿನೇಷನ್ ಭಾರಿ ಟೇಸ್ಟಿ ಇರ್ತೈತಿ. ಸೊ ಆ ಬೆಟ್ಕೇರಿ ಚಟ್ನಿ ಇವತ್ತು ನಾವು ಹೆಂಗೆ ಮಾಡಿದೆ ಏನು ಅಂತ ನಿಮಗೆ ಆ ರೆಸಿಪಿ ಶೇರ್ ಮಾಡ್ತೀನಿ, ಬನ್ನಿರಿ. ಬೆಟ್ಕೇರಿ ಚಟ್ನಿ ಈ ಥರ ಇರ್ತೈತೆ ನೋಡ್ರಿ. ಸೊ ಇದು ಎಲ್ಲ ಪೂರಿ ಜೊತೆ, ಪಡ್ಡು, ದೋಸೆ ಜೊತೆ ಭಾರಿ ಚೆನ್ನಾಗಿರ್ತೈತಿ. ಸೊ ಅದು ಯಾವ ಥರ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿನಿ, 2-3 ಹಸಿಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿನಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಪುಟಾಣಿ ಹಿಟ್ಟಿನ ಪುಡಿ ನೋಡ್ರಿ. ಬನ್ನಿರಿ, ಈಗ 2-3 ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕಬೇಕು, ಇದಾದ್ಮೇಲೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ನಲ್ರಿ ಅದು ಹಾಕೋಣ. ಇದು ಭಾಳ ಕಡಿಮೆ ಸಮಯದಾಗ ಆಗ್ತೈತ್ರಿ, ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಈಗ ನಾವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋ ಮುಂದೆ ಕಾಯಿ ಚಟ್ನಿ ಮಾಡೋಕ್ಕೆ ಭಾಳ ದೊಡ್ಡ ಪ್ರೊಸೆಸ್ ಆಗ್ತೈತಿ. ಈ ಥರ ಪಟ 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 ಮಾಡಿಕೊಂಡು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಲಿ, ವರ್ಕಿಂಗ್ ಲೇಡೀಸ್ ಇತ್ತಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಇದು ಚಟ್ನಿ. ಆಮೇಲೆ ತಿನ್ನಕ್ಕೂ ಭಾರಿ ಟೇಸ್ಟಿ ಇರ್ತೈತಿ, ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಸೊ ಇದನ್ನು ಕಲಿಸ್ಕೊಂಡ ಮೇಲೆ ಇದಕ್ಕೆ ಕರಿಬೇವು ಹಾಕೊಂಡು ಟೊಮ್ಯಾಟೊ
ಟೊಮ್ಯಾಟೊ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ರಿ, ಜಾಸ್ತಿ ಆಗಬಾರ್ದು, ರುಚಿಗೆ ತಕ್ಕಷ್ಟು. ಸ್ವಲ್ಪ ಅರಶಿನ ಪುಡಿ, ಖಾರ ಪುಡಿ, ಯಾಕಂದ್ರೆ ಮೆಣಸಿನ್ಕಾಯಿ ಮುಂಚೆ ಹಾಕ್ಕೊಂಡಿವ್ರಿ, ಸ್ವಲ್ಪ ನೋಡಿ ಖಾರ ಪುಡಿ ಹಾಕ್ಕೊಳ್ರಿ. ಕಡಿಮೆ ಖಾರ ತಿನ್ನೋರು ನೋಡಿ ಹಾಕ್ಕೊಳ್ರಿ. ಇದೆಲ್ಲ ಕಲಿಸ್ಕೋಬೇಕು. ಖಾರ ಪುಡಿ ಹಾಕೋದ್ರಿಂದ ಕಲರ್ ಚಂದ ಬರ್ತೈತೆ ರೀ, ಅದಕ್ಕೆ ಹಾಕಿದ್ದೆ. ಸ್ವಲ್ಪ ಬೆಲ್ಲನಾರ ಸಕ್ಕರೆನಾರ ಹಾಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಪುಟಾಣಿ ಹಿಟ್ಟು ನೋಡ್ರಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಆಯ್ತ್ರಿ, ಈಗ ತಣ್ಣಗಾದ್ಮೇಲೆ ಈ ಪುಟಾಣಿ ಹಿಟ್ಟಿಂದು ಈ ಥರ ನೀರನ್ನ ಕಲಿಸ್ಕೊಂಡು ಸ್ವಲ್ಪ ಅದು ಕೋಲ್ಡ್ ಆದಮೇಲೆ ಹಾಕ್ರಿ, ಬಿಸಿ ಇದ್ದಾಗಲ್ಲ. ಇದನ್ನು ಹಾಕ್ಕೊಂಡು ಕಲಿಸಿದ್ರ ಬೆಟ್ಕೇರಿ ಚಟ್ನಿ ರೆಡಿ ನೋಡ್ರಿ. ಇದಕ್ಕೆ ಭಾಳ ಕ್ವಿಕ್ಕಾಗಿ ಆಗ್ತೈತ್ರಿ, 5-10 minutes ಕ್ವಿಕ್ಕಾಗಿ ಆಗ್ಬಿಡ್ತೈತಿದು. ಇದು ಪೂರಿ ಜೊತೆ, ಪಡ್ಡು ಜೊತೆ ನೀವು ಕಾಯಿ ಚಟ್ನಿನು ಇದನ್ನು ಮಾಡ್ಕೊಂಡು ತಿಂದ್ರೆ ಅಂದ್ರೆ ಕಾಂಬಿನೇಷನ್ ಭಾರಿ ಟೇಸ್ಟಿ ಆಗಿರ್ತೈತಿ. ಒಂದ್ಸಲ ಟ್ರೈ ಮಾಡ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇಷ್ಟೊತ್ತನ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ವ್ಲಾಗ್ ಮುಗಿಸ್ತೀನಿ. ನಮಸ್ಕಾರ.